ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಇಂದಿನ ವೃತ್ತಾಂತದ ಶೀರ್ಷಿಕೆ ಗುರು ಸಾನ್ನಿಧ್ಯದ ವಿಶೇಷ. ಗುರುನಾಥರೊಂದಿಗೆ ಅನೇಕ ಜನ ಭಕ್ತರು ಒಮ್ಮೆ ನಂಜನಗೂಡಿನ ನಂಜುಂಡೇಶ್ವರನನ್ನು ನೋಡಲು ಕಾರುಗಳಲ್ಲಿ ಹೊರಟರಂತೆ. ನಂಜುಂಡನಿಗೆ ಅರ್ಪಿಸಲು ಎಳನೀರು, ಹೂವು, ಹಣ್ಣು ಹೀಗೆ ಎಲ್ಲ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆಗೆದುಕೊಂಡಿದ್ದರು. ಗುರುನಾಥರಿಗೋ ವಿಶ್ವ ಬಾಂಧವ್ಯ, ನಂಜನಗೂಡನ್ನು ಸರಿ ಸಮಯದಲ್ಲಿ ತಲುಪುತ್ತೇವೆಯೋ ಇಲ್ಲವೋ, ಇಷ್ಟು ಹೊತ್ತಿನ ಮೇಲೆ ನಂಜುಂಡೇಶ್ವರ ದೇವಾಲಯದ ಬಾಗಿಲು ತೆರೆದಿರುತ್ತದೆಯೋ ಎಂಬೆಲ್ಲ ಚಿಂತೆ ಗುರುನಾಥರ ಜೊತೆಗಿರುವ ಕೆಲವು ಭಕ್ತರದ್ದಾಗಿತ್ತು. ಗುರುಮನ ಮಾಡಿದರೆ ಆಗದ ಕಾರ್ಯ ಯಾವುದಿದೆ? ಆ ಭಾವನೆ ಮತ್ತೆ ಕೆಲವು ಭಕ್ತರಲ್ಲಿ. ಗುರುನಾಥರ ಭಕ್ತರದ್ದೂ ಇದೇ ವಿಶೇಷ. ಸರಿ ಸುಮಾರು ರಾತ್ರಿ 11 ಗಂಟೆಯಾಗಿದೆ. ಕಾರುಗಳು ನಂಜನಗೂಡಿನ ಕಡೆ ಓಡುತ್ತಿವೆ. ನಂಜನಗೂಡು ಇನ್ನೂ 3-4 ಮೈಲು ದೂರವಿರುವಾಗ ಇವರ ಕಾರಿನ ಮುಂದೊಬ್ಬ ವಿಚಿತ್ರ ವ್ಯಕ್ತಿ ಬರುತ್ತಾರೆ. ಗುರುನಾಥರು ಎಲ್ಲರಿಗೂ ಕಾರನ್ನು ನಿಲ್ಲಿಸಲು ಹೇಳಿದರಂತೆ. ತಮ್ಮ ಶಿಷ್ಯರನ್ನು ಕುರಿತು, ನೀವು ತಂದಿರುವ ಹೂವು, ಹಣ್ಣು, ಎಳನೀರು ವಸ್ತುಗಳನ್ನೆಲ್ಲ ಈ ವೃದ್ಧರಿಗೆ ಕೊಡಿ, ಭಕ್ತಿಯಿಂದ ನಮಸ್ಕರಿಸಿ ಎಂದರು. ಗುರುನಾಥರೆಂದರ ಮೇಲೆ ಕೇಳಬೇಕೆ? ಎಲ್ಲ ಶಿಷ್ಯರು ಭಕ್ತಿಭಾವದಿಂದ ಎಲ್ಲವನ್ನು ಸಮರ್ಪಿಸಿ ಅಡ್ಡಬಿದ್ದರು. ಇದನ್ನೆಲ್ಲ ಸ್ವೀಕರಿಸಿ ಪ್ರಸನ್ನಚಿತ್ತನಾದ ಆ ವ್ಯಕ್ತಿ ಅಲ್ಲಿಂದ ಕದಲಿದರು. ಕತ್ತಲೆಯಲ್ಲಿ ಕಣ್ಮರೆಯಾದರು. ಎಲ್ಲರೂ ಕಾರನ್ನು ವಾಪಸ್ ತಿರುಗಿಸಿ ಊರ ಕಡೆ ನಡೆಯಿರಿ ಎಂದರು ಗುರುಗಳು. ಕಾರುಗಳೆಲ್ಲ ಹಿಂತಿರುಗಿ ಪ್ರಯಾಣಿಸತೊಡಗಿದವು. ಸ್ವಲ್ಪ ದೂರ ಹೋದ ನಂತರ ಒಬ್ಬರು ಮನದಲ್ಲಿ ಈ ರೀತಿ ಯೋಚಿಸಿ, ಗುರುಗಳೇ, ಇಷ್ಟು ಹತ್ತಿರ ಬಂದು ನಂಜುಂಡೇಶ್ವರನನ್ನು ದೇವಾಲಯವನ್ನು ನೋಡದೆ ವಾಪಸ್ ಬಂದು ಬಿಟ್ಟವೆಲ್ಲ ಎಂದರಂತೆ. ಗುರುಗಳು ಗಂಭೀರವಾಗಿ, ಈಗ ನೀವು ನೋಡಿದ್ದು ಯಾರನ್ನು? ನೀವೆಲ್ಲ ಹೂವು, ಹಣ್ಣು, ಎಳನೀರು ನೀಡಿ ನಮಸ್ಕರಿಸಿದ್ದು ಯಾರಿಗೆ? ಸಾಕ್ಷಾತ್ ನಂಜುಂಡೇಶ್ವರನೇ ನಿಮಗೆ ಈ ಸಮಯದಲ್ಲಿ ಬಂದು ದರ್ಶನ ನೀಡಿದ ಕಣ್ರಯ್ಯ ಎಂದಾಗ, ಗುರು ಸಾಮರ್ಥ್ಯ, ಗುರು ಕರುಣೆ, ತಮ್ಮ ಅದೃಷ್ಟಕ್ಕೆ ಎಲ್ಲ ಸಂತಸಪಟ್ಟರಂತೆ. ನಾವಾದರೆ ಬರೀ ಕಲ್ಲಿನ ದೇಗುಲ, ಶಿವಲಿಂಗವನ್ನು ಮಾತ್ರ ನೋಡಿ ಬಂದು ಬಿಡುತ್ತಿದ್ದವೇನು? ಗುರುನಾಥರು ಆ ಶಿವನನ್ನೇ ದರ್ಶನ ಮಾಡಿಸಿದ್ದರು. ಇದೇ ಅಲ್ಲವೇ ಗುರು ಸಾನ್ನಿಧ್ಯ? ಗುರು ನಮಗರಿವಾದರೆ ಗುರುನಾಥರ ನಿರಂತರ ಸತ್ಸಂಗದಲ್ಲಿ ಭಕ್ತರೊಬ್ಬರು ಗುರುನಾಥರ ಬಗ್ಗೆ ಚಿಂತಿಸುವುದು ಈ ರೀತಿಯಲ್ಲಿ. ಗುರು ಸುಲಭ ಸಾಧ್ಯನಲ್ಲ. ಅಪರಂಪಾರನಾದ ಆತನನ್ನು ನಾವು ಅರಿತಿದ್ದೇವೆ, ಹಿಡಿದುಕೊಂಡಿದ್ದೇವೆ ಅನ್ನುವುದೇ ಒಂದು ದೊಡ್ಡ ಮೂಢತನ. ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಜನಿಸಿ ಗೋಕುಲದಲ್ಲಿ ಬೆಳೆದು ಮಥುರೆಯಲ್ಲಿ ಬಾಳಿದ. ಆತನೊಂದಿಗಿದ್ದ ಕೋಟ್ಯಾಂತರ ಜನರಲ್ಲಿ ಅದೆಷ್ಟೋ ಜನರಿಗೆ ಆತ ಪರಮಾತ್ಮನೆಂಬ ಅರಿವು ಬಂದಿತ್ತು. ಸದ್ಗುರುನಾಥರು ಹೀಗೆಯೇ ಆ ಕಪಟ ನಾಟಕ ಸೂತ್ರಧಾರಿ ಮಾಯಾಜಾಲವನ್ನು ಬೀಸಿ ತನ್ನನ್ನು ಸಾಮಾನ್ಯರು ಅರಿಯದಂತೆ ಮಂಕು ಇಡಿಸಿದ್ದನು. ಅಥವಾ ಸುತ್ತಮುತ್ತಲಿನವರ ಕರ್ಮ ಕಳೆದಿರಲಿಲ್ಲವೋ, ಅಥವಾ ಅವರ ಕೃಷ್ಣ ಮಟ್ಟಕ್ಕೆ ಏರಲಾಗದವರಾಗಿದ್ದು ಕೃಷ್ಣನನ್ನು ತಮ್ಮ ಮಟ್ಟಕ್ಕಿಳಿಸಿಕೊಂಡು ಸಾಮಾನ್ಯ ಮಾನವರಂತೆ ಕಂಡರೋ? ಇಲ್ಲಿಯೂ ಗುರುನಾಥರನ್ನರಿತವರೇ ವಿರಳ. ಬಹಳಷ್ಟು ಜನ ಅವರು ಎಲ್ಲರಂತೆ ಒಬ್ಬ ಸಹಜ ಮನುಷ್ಯರೆಂದು ಸುಮ್ಮನಿದ್ದು ಬಿಟ್ಟರು. ಎಲ್ಲೋ ಕೆಲವರಿಗೆ ಭಗವಂತನ ಅವತಾರವೇ ಇವರೆಂಬ ಭಾವ ಬಂದರೂ, ಸಾಮಾನ್ಯವಾದ ಮಾಯೆಯ ಮುಸುಕಿಗೆ ಒಳಗಾದರೋ, ಅಥವಾ ಕರ್ಮ ಅವರದಿನ್ನೂ ಬಾಕಿ ಉಳಿದಿತ್ತೋ, ಹತ್ತಿರ ಬಂದು ದೂರ ನಿಂತಿರಬಹುದು. ಬೆರಳೆಣಿಕೆಯವರಿಗೆ ಅಗ್ನಿಸ್ವರೂಪದ ಗುರುನಾಥರು ಆ ಭಕ್ತರ ಕರ್ಮಗಳನ್ನು ದಹಿಸಿ ಪುನೀತ ಮಾಡಿ ಉದ್ಧರಿಸಿದ್ದಾರೆ. ಈ ಎಲ್ಲ ದೊಡ್ಡ ವಿಚಾರಗಳು ಒಂದೆಡೆ ಇದ್ದರೂ ದರ್ಶನ, ಸ್ಪರ್ಶ, ಸಹವಾಸ, ಕರುಣಾದೃಷ್ಟಿ, ಸತ್ಸಂಗಗಳು ಗುರುನಾಥರಿಂದ ಪಡೆದ ನಾವೆಲ್ಲ ಅಷ್ಟು ಮಟ್ಟಿಗೆ ಧನ್ಯರೆಂಬ ಸಮಾಧಾನ ಒಂದೇ ನಮಗೆ ಬೇಕಿರುವುದು ಎನ್ನುತ್ತಾರೆ. ಪ್ರಿಯ ಸತ್ಸಂಗಿ ಮಹಾನುಭಾವರೇ, ಗುರುನಾಥರ ವಿಚಾರ ಒಂದಕ್ಕಿಂತ ಒಂದು ಮಿಗಿಲಾದ ವಿಷಯಗಳನ್ನೇ ಬಿಚ್ಚಿಡುತ್ತಿದೆ. ಅವರನ್ನು ಅಂದು ಕಾಣಲಾಗದವರಿಗೂ ಈ ಸತ್ಸಂಗ ಕಿಂಚಿತ್ತಾದರೂ ಮಾರ್ಗದರ್ಶಿಸಿದರೆ ನಿತ್ಯ ಸತ್ಸಂಗ ಸಾರ್ಥಕ. ಇಂತಹ ಮಹಿಮಾನ್ವಿತ ಗುರುಗಳಾದಂತಹ ಶ್ರೀ 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 ವೆಂಕಟಾಚಲಾವಧೂತರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಒಂದು ಚಿಕ್ಕ ವೃತ್ತಾಂತವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ನಮೋ ಶ್ರೀ ಸದ್ಗುರುನಾಥಾಯ ನಮಃ. ಸ್ವಾತ್ಮ ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಶ್ರೀ ಸದ್ಗುರುನಾಥ ಲೀಲಾಮೃತವನ್ನು ಬರೆದಂತಹ
ಮಹನೀಯರಾದಂತಹ ಶ್ರೀ ದತ್ತಾತ್ರೇಯ ಭಗವಾನ್ರವರು ಶಿವಮೊಗ್ಗದ ಬಳಿ ಇರುವಂತಹ ಒಳಲೂರು ಎಂಬ ಒಬ್ಬ ಒಂದು ಊರಿನಲ್ಲಿ ಹನುಮಂತಪ್ಪನವರು ಒಬ್ಬ ಅವಧೂತರಿದ್ದರು. ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ವಿಡಿಯೋ ಕೊನೆಯಲ್ಲಿ ಅದನ್ನು ನೋಡಬೇಕಾಗಿ ನಾನು ನಿಂತಿಸ್ಕೊಳ್ತೇನೆ. ಒಡದಾಟ ನಮಗೆ ಎಷ್ಟು ಮಟ್ಟಿಗೆ ಇತ್ತಪ್ಪ ಅಂದರೆ, ಕೂಡಲೇ ಇದ್ದಂತಹ ನಮ್ಮ ಮನೆಗೆ ಅವರ ಅಗಾಧೆ ಬರ್ತಾ ಇದ್ರು. ಹಾಗಾಗಿ ಅಜ್ಜ ಮೊಮ್ಮಗನ ಪ್ರೀತಿ ನಮ್ಮೊಂದಿಗೆ ಅವರು ಇಟ್ಕೊಂಡಿದ್ರು. ಹಾಗಾಗಿ ಪ್ರತಿ ಕ್ಷಣದಲ್ಲೂ ಯಾವಾಗ ಬೇಕು ಅಂದ್ರೆ ನಾನು ಇಲ್ಲಿಗೆ ಓಡಿ ಬರ್ತಿದ್ದೆ. ಏನು ಕಷ್ಟವಿದ್ರೂ ಅವ್ರು ಮಕ ನೋಡ್ತಿದ್ದೆ ಅಂತ ಹೀಗಿದೆ ಕಣೋ, ಇದು ಮುಕ್ತಾಯವಾಯಿತು ಕಷ್ಟಗಳೆಲ್ಲ ಅಂತ ಹೇಳೋರು. ಆಮೇಲೆ ಅವರು ಬಂದವರಿಗೆಲ್ಲ ತಮ್ಮ ಬಳಿ ಇದ್ದಂಥ ಒಂದು ಈ ಚೀಲದಿಂದ ಬೂದಿಯನ್ನು ತೆಗೆದು ಕೊಡ್ತಾ ಇದ್ರು. ಬಹಳ ಪ್ರೀತಿ ಮತ್ತು ಸಲುಗೆ ಇದ್ದಿದ್ದರಿಂದ ನಾನು ಕೇಳ್ತಿದ್ದೆ, ಅಪ್ಪ ಏನಪ್ಪ ಇದು, ಜ್ವರ ಬಂದವರಿಗೂ ಬೂದಿ ಕೊಡ್ತೀನಿ, ದೆವ್ವ ಮೆಟ್ಕೊಂಡಿದೆ ಅಂದರೂ ಬೂದಿ ಕೊಡ್ತೀನಿ, ಹಶುವಾಗಿದೆ ಏನಾದ್ರು ಕಾಯಿಲೆ ಬಂದಿದೆ ಅದಕ್ಕೂ ಬೂದಿ ಕೊಡ್ತೀನಿ, ಏನಪ್ಪ ಇದು ಅಂತ ಕೇಳಿದಾಗ ಅವ್ರು ಹೇಳಿದರು, ದತ್ತಪ್ಪ ಈ ಬೂದಿ ಮಹಾತ್ಮೆ ನಿನಗೆ ಗೊತ್ತಿಲ್ಲ, ಒಮ್ಮೆ ನಾನು ಸೀನಪ್ಪದ ಜೊತೆಗೆ ನಾನು ಕೊಮಾನಳ್ಳಿಗೆ ಹೋದೆ. ಕೊಮಾನಳ್ಳಿಗೆ ಹೋದವನು ನನ್ನ ಕೆಲಸವನ್ನು ನಾನು ಮಾಡ್ಕೋತಾ ಆಶ್ರಮದ ಸುತ್ತಲೂ ಬೆಳೆದಿರ್ತಕ್ಕಂಥ ಬಲ್ಲಕಡ್ಡಿಗಳನ್ನು ಕಟ್ಟಿ ಅದನ್ನು ಪರಕೆ ಮಾಡಿ ಇಡೀ ಆಶ್ರಮ ಕೊಡಿಸ್ತಾ ಇದ್ದೆ. ಒಂದು ಗಂಟೆ ಹೊತ್ತಿರ್ಬೋದು, ಅವಾಗ ಶಂಕರನಿಗೆ ಹೋದ್ರು, ಸೀನಪ್ಪ ಎಲ್ಲಿ ನೀನು ಕರ್ಕೊಂಬಂದಂಥ ವ್ಯಕ್ತಿ ಅಂತ ಕೇಳಿದರು. ಕೇಳಿದಾಗ ಅವರು ನನ್ನ ಹೆಸರು ಕೂಗ್ತಿದ್ದಂತೆ. ನಾನು ಓಡಿ ಓಡಿ ಬಂದೆ, ಬಂದಾಗ ಗುರುಗಳು ನನ್ನನ್ನು ನಾನು ನಮಸ್ಕಾರ ಮಾಡ್ತಿದ್ದಂತೆ ಬಾಚಿ ತಗೊಂಡ್ಬಿಟ್ಟು ಬೆನ್ನಲ್ಲಿ ಕೈಯಾಡಿಸಿ ಆಶೀರ್ವಾದ ಮಾಡಿ, ಹನುಮಂತಪ್ಪ ನಿನ್ನಲ್ಲಿ ಬಹಳ ಶಕ್ತಿ ಇದೆ, ಅದನ್ನು ನೀನು ಭಕ್ತರ ಉದ್ಧಾರಕ್ಕೋಸ್ಕರ ಬಳಸಪ್ಪ ಅಂಥೇಳಿ ಒಂದು ಮುಷ್ಟಿ ಬೂದಿಯನ್ನು ಕೊಟ್ಟರು. ಆ ಬೂದಿಯನ್ನು ತಂದು ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಅಭಿವೃದ್ಧಿ ಮಾಡ್ಕೋತಾ ಇದ್ದೀನಿ. ಅದೇ ಬೂದಿ, ಇದು ಸಾಮಾನ್ಯವಾದ ಬೂದಿಯಲ್ಲ. ಆ ಗುರು ಶಂಕರಲಿಂಗ ಭಗವಾನರು ಅನೇಕ ವರ್ಷಗಳು ತಪಸ್ಸು ಮಾಡಿ ಕೊಟ್ಟಂಥ ಭಸ್ಮ ಇದು ಅಂತ ಅವ್ರು ಹೇಳಿದರು. ಹೀಗೆ ನಮ್ಮ ಹನುಮನಾಥ ಅವಧೂತರು ತಮ್ಮದೇ ಆದಂತಹ ಒಂದು ಅತ್ಯಂತ ಸರಳ ರೀತಿಯಲ್ಲಿ ಬಂದಂಥವರ ಎಲ್ಲ ಕಷ್ಟವನ್ನು ದೂರ ಮಾಡ್ತಾಯಿದ್ರು. ಯಾರಿಗಾದ್ರೂ ತುಂಬ ತೊಂದರೆ ಆಗಿದೆ ಅಂದರೆ ಅವದುಂಬರದ 9 ಪ್ರದಕ್ಷಿಣೆ ಮಾಡಪ್ಪ ಅಂತ ಇದ್ರು. ಇನ್ನೇನಾದ್ರು ತೊಂದರೆ ಆಗಿದೆಯಪ್ಪ ಅಂದರೆ 10 ಸರಿ ಬಂದೋಗ್ಬಿಡಪ್ಪ ಈ ಆಶ್ರಮಕ್ಕೆ, ಬಂದವ್ರಿಗೆ ಊಟ ತಿಂಡಿ ಎಲ್ಲ ಮಾಡಿಸ್ತಾ ಇದ್ರು, ಬರೀ ಆಶ್ರಮಕ್ಕೆ ಬಂದೋಗ್ತಕ್ಕಂಥದ್ದು. ಹೀಗೆ ಇನ್ನೂ ಏನಾದ್ರು ತುಂಬ ತೊಂದರೆ ಆಗಿದೆ ಅಂದರೆ 4 ನಿಂಬೆಹಣ್ಣು ತಂಬಾರಪ್ಪ ಅಂತೇಳಿ ನಿಂಬೆಹಣ್ಣನ್ನ ಮಂತ್ರಿಸಿ ಕೊಡ್ತಕ್ಕಂಥವ್ರು. ಹೀಗೆ ಅತ್ಯಂತ ಸರಳ ಸಜ್ಜನಿಕೆಯ ಸದ್ಗುರುವಾಗಿ ನಮ್ಮ ಹನುಮನಾಥ ಅವಧೂತರು ಭಕ್ತ ಕೋಟಿಗೆ ಒಂದು ವರದಾನವಾಗಿ ವರಪ್ರದವಾಗಿ ಅವರ ಎಲ್ಲರ ನೋವನ್ನು ಬಗೆಹರಿಸ್ತಾ ಬಂದರು. ಇವತ್ತು ಲಕ್ಷಾಂತರ ಜನರು ದೂರದಿಂದ ನಮ್ಮ ಹನುಮನಾಥ ಅವಧೂತರನ್ನು ನೋಡೋಕ್ಕೆ ಆಶ್ರಮಕ್ಕೆ ಬರ್ತಾ ಇರ್ತಾರೆ. ಅಂತಹ ಒಂದು ಪ್ರಸಿದ್ಧವಾದ ನೆಲೆ ಈ ಒಂದು ಹೊಳನೂರಿನ ನಮ್ಮ ಈ ಹನುಮನಾಥ ಅವಧೂತರ ಆಶ್ರಮ ಅಂತ ಹೇಳಿದರೆ ಅತಿಶಯೋಕ್ತಿ ಏನಿಲ್ಲ. ಭಕ್ತರೇ ನಮಸ್ಕಾರಗಳು, ಧನ್ಯವಾದಗಳು.